ಕಂಠೀರವ ಸ್ಟುಡಿಯೋಗೆ ಅಪ್ಪು ಪತ್ನಿ ಅಶ್ವಿನಿ ಭೇಟಿ. ಅಪ್ಪು ಸಮಾಧಿ ಫೋಟೋ ನೋಡಿ ಭಾವುಕ. ಅಪ್ಪುಗೆ ಬಸವಶ್ರೀ ಪ್ರಶಸ್ತಿ ಘೋಷಿಸಿದ ಮುರುಘಾಶ್ರೀ. ಅಪ್ಪು ಸಾವಿನ ತನಿಖೆ ಎಲ್ಲ ಬೇಡವೇ ಬೇಡ, ಅಭಿಮಾನಿಗಳು ಆತ್ಮಹತ್ಯೆ ಮಾಡಿಕೊಳ್ಬೇಡಿ, ಅಪ್ಪು ಸಮಾಜಮುಖಿ ಕಾರ್ಯ ಮುಂದುವರೆಸೋಣ ಎಂದ ಶಿವಣ್ಣ. ಅಪ್ಪು ಸಾವಿನ ಬಳಿಕ ಹೆಚ್ಚಾದ ನೇತ್ರದಾನ. ನಾರಾಯಣ ನೇತ್ರಾಲಯದಲ್ಲಿ ಸಾವಿರಾರು ಜನರಿಂದ ನೋಂದಣಿ. ಅತ್ತ ಜಿಮ್ಗೆ ಕಳಿಸೋಕೆ ಪೋಷಕರ ವಿರೋಧ. ರಾಜ್ಯದಲ್ಲಿ ಮಧ್ಯರಾತ್ರಿಯಿಂದ ಪರಿಷ್ಕೃತ ತೈಲ ದರ ಜಾರಿ. ಇದು ಗಿಫ್ಟ್ ಅಲ್ಲ, ಪಿಕ್ ಪಾಕೆಟ್ಗೆ ಬ್ರೇಕ್. ಬೈ ಎಲೆಕ್ಷನ್ ಸೋಲಿಗೆ ಸರ್ಕಾರ ಬೆದರಿದೆ ಎಂದ ಡಿಕೆಶಿ. ಜೋಡಿತನ ಸ್ಪರ್ಧೆ ವೇಳೆ ಅವಘಡ, ಏಕಾಏಕಿ ಜನಸಂದಣಿ ಕಡೆ ನುಗ್ಗಿದ ಎತ್ತಿನ ಗಾಡಿ, ವ್ಯಕ್ತಿ ಗಂಭೀರ. ಚಿಕ್ಕಮಗಳೂರಿನ ಕಡೂರು ತಾಲೂಕಲ್ಲಿ ಘಟನೆ.